ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಶ್ರಾವಣಿಗೆ ಸುಬ್ಬು ಮೇಲೆ ಪ್ರೀತಿ ಇದೆ ಅನ್ನೋ ವಿಷಯ ಅವಳಿಗೆ ಗೊತ್ತಿಲ್ಲ. ಆ ಫೀಲಿಂಗ್ ಅವಳಿಗೆ ರಿಯಲೈಸ್ ಆಗ್ತಿಲ್ಲ ಅನ್ಸುತ್ತೆ. ಆದ್ರೆ ಅವಳು ಸುಬ್ಬುನ ಇಷ್ಟಪಡ್ತಿರೋದಂತೂ ನಿಜ. ರೀ, ಸುಬ್ಬು ನಮ್ಮ ಮನೇಲಿ ಕೆಲಸ ಮಾಡ್ತಿದ್ದಾನೆ ಅಂತಾನೋ ಅಥವಾ ಅವನಿಗೆ ಆಸ್ತಿ ಅಂತಸ್ತು ಇಲ್ಲ ಅಂತಾನೋ ನಾನು ಅವನ ಬಗ್ಗೆ ಈ ರೀತಿ ಮಾತಾಡ್ತಿಲ್ಲ ರೀ. ನನ್ನ ಸುಬ್ಬುಗಿರುವಂತ ಗುಣ ಇರೋ ಹುಡುಗ ನಮ್ಮ ಶ್ರಾವಣಿಗೆ ಸಿಗ್ಬಾರ್ದ ಅಂತ ನಾನು ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ. ಆದ್ರೆ ಅದೆಲ್ಲ ಈ ಮನೇಲಿ ಸಾಧ್ಯ ಆಗಲ್ಲ ರೀ. ಶ್ರಾವಣಿ ಸುಬ್ಬುನ ಇಷ್ಟಪಡ್ತಿರೋ ವಿಷಯ ಈ ಮನೆಯವ್ರಿಗೇನಾದ್ರೂ ಗೊತ್ತಾದ್ರೆ ಎಂಥ ದೊಡ್ಡ ರಾದ್ದಾಂತ ಆಗತ್ತೆ ಗೊತ್ತಾ? ಅದು ಅಲ್ಲದೆ ಈಗ ಬೇರೆ ನಾವು ಸಾಲಿ ಗ್ರಾಮಕ್ಕೆ ಹೋಗ್ತಿದ್ದೀವಿ, ಅಲ್ಲಿ ನಮಗೆ ಗೊತ್ತಿಲ್ದಿರುವಂತ ಎಷ್ಟೋ ಕತೆಗಳಿದ್ದಾವೆ. ಅದ್ರ ಮಧ್ಯದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ನನಗೆ ತುಪ್ಪ ಭಯ ಆಗ್ತಿದೆ ರೀ. ನೀನ್ ಹೇಳ್ತಿರೋ ವಿಷಯ ನನ್ಗೆ ಅರ್ಥ ಆಗ್ತಿದೆ. ನೋಡು, ನಾನು ಸಾಲಿಗ್ರಾಮಕ್ಕೆ ತುಂಬಾ ಹಿಂದೆ ಹೋಗಿದ್ದು, ಹಾಗಿನ್ನೂ ನಾನು ಸಣ್ಣವನು. ಈಗ ನಾವೆಲ್ಲ ಅಲ್ಲಿ ಹೋದ್ರೆ ಅಲ್ಲಿ ಹೇಗ್ ನಡೆಯಿತು, ನಮ್ಮನ್ನವರೆಲ್ಲ ಯಾವ ರೀತಿ ಟ್ರೀಟ್ ಮಾಡ್ತಾರೋ ಅನ್ನೋ ಒಂದು ಸಣ್ಣ ಅಳಕಿದೆ. ಅದ್ರ ಜೊತೆಗೆ ನೀನು ಹೇಳ್ತಿರೋ ವಿಷಯ ತುಂಬಾ ಸೀರಿಯಸ್ ಆಗಿರುವಂತದ್ದೆ. ಒಂಥರ ಸದ್ಯಕ್ಕೆ ಈ ವಿಷಯನ ಯಾರ ಹತ್ರನು ಮಾತಾಡಬೇಡ. ದೇವ್ರ ಕಾರ್ಯಕ್ಕೆ ಅಂತ ಹೋಗ್ತಾ ಇದ್ದೀವಿ, ಅಲ್ಲೇನೇ ನಡೆದ್ರು ಆ ದೇವ್ರಿಗೆ ಬಿಟ್ಬಿಡೋಣ. ಆ ದೇವ್ರಿಚ್ಛೆ ಏನಿದೆಯೋ ಅದಾಗ್ಲೇಬೇಕು. ನಾವಿಲ್ಲಿಗೆ ಬಂದ್ಮೇಲೆ ಈ ವಿಷಯದ ಬಗ್ಗೆ ಯೋಚನೆ ಮಾಡು. ಗಾಡಿ ಎಲ್ಲ ರೆಡಿ ಇದೆಯಾ? ಪೂಜೆ ವ್ಯವಸ್ಥೆ ಆಗಿದೆಯಾ? ಆಗಿದೆಯಾ? ಬಂದೆ, ಇಟ್ಟು ಬರ್ತೇನೆ. ಬಾ. ಅಮ್ಮ, ಗಾಡಿ ಏನ್ ಗಾಢ? ಯಾಕೆ ಅವ್ರು ಪೂಜೆ ಮಾಡ್ತಿದ್ದಾರೆ? ಅದು ಪಿಂಕಿ, ನಾವು ದೂರ ದೂರಗ್ ಹೋಗ್ತಾ ಇದೀವಿ ಅಲ್ವಾ, ದಾರಿನಲ್ಲಿ ಏನು ತೊಂದರೆ ಆಗ್ಬಾರ್ದು ಅಂತ ಹೀಗೆ ಪೂಜೆ ಮಾಡ್ತಿರೋದು. ಅಕ್ಕ ಮದನ್ ಎಲ್ಲಿ ಕಾಣಿಸ್ತಾ ಇಲ್ಲ? ನಾನು ಹೋಗಿ ನೋಡ್ಕೊ ಬರ್ತೀನಿ. ನಾನು ಬರ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.